2022 23ರಲ್ಲಿ ನಾವೇನು ಶಾರ್ಟ್ ಕ್ಲೇಮ್ ಆಗಿತ್ತು ಪುನಃ ನಮ್ಗೆ ಅವಕಾಶ ಕೊಟ್ಟಿದ್ರು 12ನೇ ತಾರೀಕಿಂದ. ಸೊ ಅಕ್ಟೋಬರ್ ತಿಂಗಳಲ್ಲಿ ಅಪ್ಲಿಕೇಶನ್ಸ್ಗಳನ್ನ ಫಿಲಪ್ ಮಾಡಿದ್ದೀವಿ. ಸೊ ಆ ಫಿಲಪ್ ಮಾಡಿರೋ ಅಪ್ಲಿಕೇಶನ್ಸು ನಾವು ಏನು ಮಾಡಿದ್ದೀವಿ, ಪಾರ್ಷಿಯಲ್ ಐ ಎಸ್ ಮತ್ತು ಕಂಪ್ಲೀಟ್ ಪಿ ಆರ್ ಐನ ನಾವು ಇಂಟ್ರೆಸ್ಟ್ ಅಮೌಂಟ್ ಹಾಕಿದ್ದೀವಿ. ಈ ಫೀಡ್ ಮಾಡಿರೋವಂಥ ಇಂಟ್ರೆಸ್ಟ್ ಅಮೌಂಟ್ನ ನಾವು ಕ್ಲೇಮ್ ಸಮ್ಮರಿ ಕ್ರಿಯೇಟ್ ಮಾಡಬೇಕು. ಆ ಕ್ಲೇಮ್ ಸಮ್ಮರಿನ ವೇರಿಫೈ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋ ನೋಡೋಣ. ಫಸ್ಟು ನೋಡಿ, ಡ್ಯಾಶ್ಬೋರ್ಡಲ್ಲಿ ಲಾಗಿನ್ ಆದ ತಕ್ಷಣ ನಿಮ್ಮ ಮ್ಯಾನೇಜರ್ ಸೈ ಡಿಯಲ್ಲಿ ಇದು ಮಾಡುವಂಥದ್ದು. ಮ್ಯಾನೇಜರ್ ಸೈ ಡಿ, ನಿಮ್ಮ ಮ್ಯಾನೇಜರ್ ಸೈ ಡಿಯಲ್ಲಿ ಲಾಗಿನ್ ಆದ ತಕ್ಷಣ ಡ್ಯಾಶ್ಬೋರ್ಡ್ ಈ ಥರ ಒಂದು ಫಿಗರ್ ಬರುತ್ತೆ. ಅದಾದ ನಂತರ ಕ್ಲೇಮ್ ಸಮ್ಮರಿ ಅಂತ ಇಲ್ಲಿ ಆಪ್ಷನ್ ಇದೆಯಲ್ಲ, ಈ ಕ್ಲೇಮ್ ಸಮ್ಮರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ 2023-24 ಓಪನ್ ಆಗುತ್ತೆ. 2022-23 ಸೆಲೆಕ್ಟ್ ಮಾಡಿಕೊಂಡು ನಾವು ಇಲ್ಲಿ ನೋಡ್ಬೋದು. ನಾವು ಆಲ್ರೆಡಿ ಸಬ್ಮಿಟ್ ಮಾಡಿರೋವಂಥ ಕ್ಲೇಮು ಪಿ ಆರ್ ಐ ಅಥವಾ ಹಾಗೂ ಐ ಎಸ್ಸು ಎರಡು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಇದರಲ್ಲಿ ನಾವು ಈಗ ಏನು ಸಬ್ಮಿಟ್ ಮಾಡಬೇಕು ಅದರಲ್ಲಿ ಸಪ್ಲಿಮೆಂಟ್ರಿ ಕ್ಲೇಮ್ ಅಂತ ಏನಿದೆ ಆ ಸಪ್ಲಿಮೆಂಟ್ರಿ ಕ್ಲೇಮ್ ಮೇಲೆ ಕ್ಲಿಕ್ ಮಾಡಿ ನಾವು ಮಿಕ್ಕಿದ ಅಪ್ಲಿಕೇಶನ್ಸ್ನ ಮಾತ್ರ ನಾವು ಅಪ್ಡೇಟ್ ಮಾಡಬೇಕು. ಸೊ ಸಪ್ಲಿಮೆಂಟ್ರಿ ಕ್ಲೇಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಮುಂಚೆನೇ ನಾವು ಒಂದು ಕ್ಲೇಮ್ ಸಮ್ಮರಿನ ಸಬ್ಮಿಟ್ ಮಾಡಿದ್ದೀವಿ ಅದು ಕೂಡ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ವ್ಯೂ ಅನ್ನೋ ಜಾಗದಲ್ಲಿ ನಾವು ಪ್ರೀವಿಯಸ್ ಆಗಿ ಸಬ್ಮಿಟ್ ಮಾಡಿರೋಂಥ ಡೇಟಾ ತೋರಿಸ್ತಾ ಇರುತ್ತೆ. ಕ್ರಾಪ್ ಲೋನ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು. ಈಗ ಪಕ್ಕ ವ್ಯೂ ಪಕ್ಕ ಒಂದು ಆ್ಯಡ್ ಅಂತ ಬಟನ್ ಇದೆಯಲ್ಲ, ಈ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಪುನಃ ಒಂದು ಕ್ರಾಪ್ ಲೋನು ಮತ್ತು ಅನಿಮಲ್ ಹಸ್ಬೆಂಡ್ರಿ ಸಬ್ ಹೆಡಿಂಗ್ಸು ಕೂಡ ಕಾಣಿಸುತ್ತೆ. ನಾವಿಲ್ಲಿ ಕ್ರಾಪ್ ಲೋನ್ ಹಾಗೂ ಅನಿಮಲ್ ಹಸ್ಬೆಂಡ್ರಿ ಲೋನ್ಸು ನಾವೆಷ್ಟು ಡೇಟಾ ಇದೆಯೋ ರಿಮೈನಿಂಗು ಕ್ಲೇಮ್ಗೆ ಅದನ್ನು ಫೀಡ್ ಮಾಡಬೇಕು. ಅದನ್ನು ಫೀಡ್ ಮಾಡೋಕ್ಕೆ ಇಲ್ಲಿ ನೋಡಿ ಡೌನ್ಲೋಡ್ ಲೇಟೆಸ್ಟ್ ರಿಪೋರ್ಟ್ ತೊಗೊಳ್ಳಿ. ಡೌನ್ಲೋಡ್ ಲೇಟೆಸ್ಟ್ ರಿಪೋರ್ಟ್ ತೊಗೊಂಡ್ರೆ ಇಲ್ಲಿ ಕಂಪ್ಲೀಟ್ ಡೇಟಾ ಬರುತ್ತೆ. ನಾವು ಪ್ರೀವಿಯಸ್ಲಿ ಕ್ಲೇಮ್ ಮಾಡಿರುವಂಥದ್ದು ಹಾಗೂ ಈಗ ಹೊಸದಾಗಿ ಅಪ್ಲಿಕೇಶನ್ಸ್ನ ಫೀಡ್ ಮಾಡಿರುವಂಥದ್ದು ಎರಡೂ ಕೂಡ ಬರುತ್ತೆ. ಈ ಥರ ಒಂದು ಎಕ್ಸೆಲ್ ಓಪನ್ ಆದಾಗ ಈ ಎಕ್ಸೆಲನ್ನು ನಾವು ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಅಂದರೆ ನಾವು ಬೈಫರ್ಕೇಟ್ ಮಾಡ್ಕೋಬೇಕು. ಪ್ರೀವಿಯಸ್ಲಿ ಕ್ಲೇಮ್ ಅಪ್ಲಿಕೇಶನ್ಸ್ನ ಬಿಟ್ಟು ನಾವು ಇಲ್ಲಿ ಹೊಸದಾಗಿ ಯಾವುದು ಪೆಂಡಿಂಗ್ ಇದೆಯೋ ಅದು ಮಾತ್ರ ಕ್ಲೇಮ್ ಮಾಡಬೇಕಾಗತ್ತೆ. ಇದನ್ನು ಕ್ಲೇಮ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಈ ಎಕ್ಸೆಲಲ್ಲಿ ಜಸ್ಟ್ ಒಂದು ಫಿಲ್ಟರ್ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪ್ರತಿಯೊಂದು ಡೇಟಾ ಇದರಲ್ಲಿ ಇರುತ್ತೆ, ಅಮೌಂಟ್ ಐ ಎಸ್ ಅಮೌಂಟ್ ಆಗಿರ್ಬೋದು, ಪಿ ಆರ್ ಐ ಇದ್ರೆ ಪಿ ಆರ್ ಐ ಅಮೌಂಟು, ಹಾಗೂ ನಾವು ನಮ್ಮ ಟೋಟಲ್ಲು ಸ್ಯಾಂಕ್ಷನ್ಡ್ ಅಮೌಂಟ್ ಡೇಟಾ ಎಲ್ಲ ತೋರಿಸಿರುತ್ತೆ. ಲಾಸ್ಟಲ್ಲಿ ಸಬ್ಮಿಟೆಡ್ ಆನ್ ಅಂತ ಇರುತ್ತೆ. ಈ ಸಬ್ಮಿಟೆಡ್ ಆನಲ್ಲಿ ನೋಡಿ ಇಲ್ಲಿ ಡೇಟ್ಸ್ ಇರುತ್ತೆ, ಯಾವತ್ತು ಸಬ್ಮಿಟ್ ಮಾಡಿದ್ದೀವಿ ನಾವು ಈ ಅಪ್ಲಿಕೇಶನ್ ಅಂತ. ಸೊ ನಮಗೆ ಯಾವ ಡೇಟಾ ಬೇಕು, ಈ ಅಕ್ಟೋಬರಲ್ಲಿ ಫೀಡ್ ಮಾಡಿರೋಂಥ ಡೇಟಾ ಬೇಕು. ಸೊ ನಾವು ಇದನ್ನೇ ಚೆಕ್ ಮಾಡೋಕ್ಕೆ ನೀವು ಜಸ್ಟ್ ಏನು ಮಾಡಿ, ಇಲ್ಲಿ ಡೇಟ್ ವೈಸ್ ಫಿಲ್ಟರ್ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ಈ ಜಸ್ಟ್ ಡೇಟಾನ ಕಾಪಿ ಮಾಡಿ ಒಂದು ಹೊಸ ಟೆಸ್ಟ್ ಡಾಕ್ಯುಮೆಂಟಿಗೆ ಪೇಸ್ಟ್ ಮಾಡಿ ಅಲ್ಲಿಂದ ಪುನಃ ಎಕ್ಸೆಲ್ಗೆ ಒಂದು ಪೇಸ್ಟ್ ಮಾಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನನಗೆ ಫಿಲ್ಟರ್ ಮಾಡಿದಾಗ ನನಗೆ ಮಂತ್ ವೈಸ್ ಡೇಟಾ ಸಿಕ್ಬಿಡುತ್ತೆ. ಸೊ ನನಗೆ ಅಕ್ಟೋಬರ್ ಬೇಕಾಗಿರೋ ಡೇಟಾ ಮಾತ್ರ ನಾನು ಫಿಲ್ಟರ್ ಮಾಡಿಕೊಂಡ್ರೆ, ಸೊ ಅಕ್ಟೋಬರ್ ಹೊಸದಾಗಿ ನಮಗೆ ಚಾನ್ಸ್ ಕೊಟ್ಟಾಗ, ಸೆಕೆಂಡ್ ಚಾನ್ಸ್ ಕೊಟ್ಟಾಗ ಇದೇನಾಗಿದೆ, ನಮಗೆ ಎಷ್ಟು ಅಪ್ಲಿಕೇಶನ್ಸು ನಾವು ಫೀಡ್ ಮಾಡಿದ್ದೀವೋ ಇಂಟ್ರೆಸ್ಟ್ ಮಾಡಿದ್ದೀವೋ ಅಷ್ಟು ಮಾತ್ರ ನನಗೆ ಸೆಪ್ರೇಟಾಗಿ ಫಿಲ್ಟರ್ ಔಟ್ ಆಗುತ್ತೆ. ಸೊ ಇಷ್ಟನ್ನು ಮಾತ್ರ ನಾನು ಏನು ಮಾಡ್ತೀನಿ, ಈಗ ಬೇರೆ ಶೀಟಿಗೆ ಕಾಪಿ ಮಾಡಿಕೊಂಡು ಇಷ್ಟನ್ನು ಮಾತ್ರ ನಾನು ಬೇರೆ ಶೀಟಲ್ಲಿ ಒಂದು ಪೇಸ್ಟ್ ಮಾಡ್ಕೋತೀನಿ, ಯಾಕಂದರೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ. ನಾನು ಸೆಪ್ರೇಟ್ ಮಾಡಿಕೊಂಡೆ, ಈಗ ಬೈಫರ್ಕೆ ಮಾಡಿಕೊಂಡೆ. ಈ ಬೈಫರ್ಕೇಶನ್ ಆಗಿರೋದನ್ನ ನಾನು ಕೆಟಗರಿ ವೈಸ್, ಸೋಷಿಯಲ್ ಕೆಟಗರಿ ವೈಸು ನಾನು ಫಿಲ್ಟರ್ ಮಾಡ್ಕೋಬೇಕು. ಸೊ ನಾನು ಏನು ಮಾಡ್ತೀನಿ, ಈಗ ಇದರಲ್ಲಿ ನಾವು ಸೋಷಿಯಲ್ ಕೆಟಗರಿ ಏನು ಹಾಕ್ತೀವಿ, ಜನರಲ್ಲಿ ಓ ಬಿ ಸಿ ಎಸ್ ಸಿ ಎಸ್ ಟಿ, ಆದರೆ ನಾವು ಫೀಡ್ ಮಾಡಬೇಕಾದ್ರೇನು ಓ ಬಿ ಸಿನ ಕೂಡ ಜನರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಈಗ ಸೋಷಿಯಲ್ ಕೆಟಗರಿನ ಜನರಲ್ ಅಂತ ರೀಪ್ಲೇಸ್ ಮಾಡ್ಕೋತೀನಿ. ಓ ಬಿ ಸಿನ ನಾನು ಜಸ್ಟ್ ರೀಪ್ಲೇಸ್ ಮಾಡಿಕೊಂಡು, ರೀಪ್ಲೇಸ್ ಆದ ತಕ್ಷಣ ನನಗೆ ಏನು ಈಸಿ ಆಗುತ್ತೆ, ನಾನು ಒಂದು ಪ್ರೈವೇಟ್ ಟೇಬಲ್ ಹಾಕ್ತೀನಲ್ಲ, ಈ ಪ್ರೈವೇಟ್ ಟೇಬಲಲ್ಲಿ ನನಗೆ ಅದಕ್ಕೆ ಜಸ್ಟ್ ಸೋಷಿಯಲ್ ಕೆಟಗರಿ ವೈಸು ನನಗೆ ಅಮೌಂಟ್ನ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಇದಾದ ನಂತರ ಡೇಟಾ ಪೂರ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಪ್ರೈವೇಟ್ ಟೇಬಲ್ ಹಾಕ್ಕೊಳ್ಳಿ. ಪ್ರೈವೇಟ್ ಟೇಬಲಲ್ಲಿ ನನಗೆ ಲೆಫ್ಟ್ ಸೈಡಲ್ಲಿ ನನಗೆ ಸೋಷಿಯಲ್ ಕೆಟಗರಿ ಬೇಕು. ಸೊ ರೋ ಲೇಬಲ್ಸಲ್ಲಿ ನಾನು ಜಸ್ಟ್ ಸೋಷಿಯಲ್ ಕೆಟಗರಿನ ಡ್ರ್ಯಾಗ್ ಮಾಡ್ತೀನಿ, ನನಗೆ ಸೋಷಿಯಲ್ ಕೆಟಗರಿ ಜನರಲ್ ಎಸ್ ಸಿ ಎಸ್ ಟಿ ಸಿಗುತ್ತೆ. ಅದಾದ ನಂತರ ನೆಕ್ಸ್ಟ್ ನಂಗೆ ಬೇಕಾಗಿರೋದು ನನಗೆ ಟೋಟಲ್ ನಂಬರ್ ಆಫ್ ಕ್ಲೇಮ್ ಅಪ್ಲಿಕೇಶನ್ಸ್ ಎಷ್ಟು ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ನಾನು ಇದು ಐ ಎಸ್ ಫೈಲ್ ಆಗಿರೋದ್ರಿಂದ ನಾನು ಅಪ್ಲಿಕೇಬಲ್ ಐ ಎಸ್ ಅಮೌಂಟ್ನ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡ್ಕೋತೀನಿ ರೈಟ್ ಸೈಡ್ಗೆ ವ್ಯಾಲ್ಯೂಸ್ ಜಾಗದಲ್ಲಿ. ಸೊ ಅಲ್ಲಿ ನನಗೆ ಕೌಂಟ್ ಬೇಕು, ಒಂದು ಕೌಂಟ್ ತೊಗೋತೀನಿ. ಅದಾದ ನಂತರ ಟೋಟಲ್ ಸಮ್ ಆಫ್ ಸ್ಯಾಂಕ್ಷನ್ಡ್ ಅಮೌಂಟ್ ಬೇಕು, ಆ ಸಮ್ ಸ್ಯಾಂಕ್ಷನ್ಡ್ ಅಮೌಂಟ್ನ ಡ್ರ್ಯಾಗ್ ಮಾಡಿಕೊಂಡು ಸಮ್ನ ತೊಗೋತೀನಿ. ಅದಾದ ನಂತರ ನನಗೆ ಐ ಎಸ್ ಎಷ್ಟು ಅಮೌಂಟ್ನ ಕ್ಲೇಮ್ ಮಾಡ್ತಾಯಿದ್ದೀನಿ, ಅಮೌಂಟ್ ಬೇಕು ಅದು ಪುನಃ ಡ್ರ್ಯಾಗ್ ಮಾಡಿ ಇದು ಕೌಂಟಲ್ಲಿದೆ. ಸೊ ನನ್ನ ಸಮ್ಮಿಗೆ ಕನ್ವರ್ಟ್ ಮಾಡಿಕೊಂಡು ನನ್ನ ಡೇಟಾ ನನಗೆ ರೆಡಿ ಆಯಿತು. ಈ ಡೇಟಾ ಅದರಲ್ಲೂ ಕೂಡ ಏನಿದೆ, ಫಸ್ಟು ಎಸ್ ಸಿ ಇದೆ, ಆಮೇಲೆ ಎಸ್ ಟಿ, ಆಮೇಲೆ ಜನರಲ್ ಇದೆ. ಸೊ ಅದೇ ರೀತಿ ನಾನು ಇಲ್ಲಿ ಪೇಸ್ಟ್ ಮಾಡ್ಕೋತೀನಿ, ಯಾಕಂದರೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ. ಸೊ ನಾನು ಈ ಡೇಟಾನ ನಾನು ಏನು ಮಾಡಬೇಕು, ಇಲ್ಲಿ ಫೀಡ್ ಮಾಡ್ಕೊಂಡು ಹೋಗಬೇಕು. ಸೊ ಎಸ್ ಸಿ ನಂಬರ್ ಆಫ್ ಅಕೌಂಟ್ಸ್ ಎಷ್ಟಿದೆ, ಅಮೌಂಟ್ ಡಿಸ್ಪೋಸ್ ಎಷ್ಟಿದೆ, ಹಾಗೂ ಅಮೌಂಟ್ ಆಫ್ ಸಬ್ವೆನ್ಷನ್ ಕ್ಲೇಮ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು.
ಸೊ ಪಟ ಪಟ ಅಂತ ಇದು ಡೇಟ್ನ ಫೀಡ್ ಮಾಡ್ಕೊಳ್ಳೋಣ. ಫೀಡ್ ಮಾಡಿಕೊಂಡು ಫೀಡ್ ಮಾಡಿದ ನಂತರ ನೋಡಿ, ಇಲ್ಲಿ ಒಂದು ನಾವು ಸರ್ಟಿಫಿಕೇಟ್ ಇದನ್ನು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಈ ಡೇಟಾದು ಒಂದು ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಳಿ. ಸೊ ಎಷ್ಟು ನೀವು ಅಡಿಷ್ನಲ್ ಕ್ಲೇಮ್ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು, ಅಡಿಷ್ನಲ್ ಅಂತ ಇನ್ ದ ಸೆನ್ಸ್ ನೀವು ಏನು ಪ್ರೀವಿಯಸ್ಲಿ ಬಿಟ್ಟೋಗಿತ್ತೋ ಆ ಕ್ಲೇಮ್ ಅಷ್ಟನ್ನು ಮಾತ್ರ ಒಂದು ಸರ್ಟಿಫಿಕೇಟ್ನ ರೆಡಿ ಮಾಡಿ ಆ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಿ ಸರ್ಟಿಫೈ ಮಾಡಬೇಕಾಗತ್ತೆ. ಸೊ ನನಗೆ ಇಲ್ಲಿ ನಾನು KCC ಡೇಟಾ ಫಿಲ್ ಅಪ್ ಮಾಡಾಯಿತು. ಸೊ ಅನಿಮಲ್ ಹಸ್ಬೆಂಡ್ರಿ ಇಲ್ಲಿ ಈ ಕೇಸಸ್ಸಲ್ಲಿ ಯಾವುದೂ ಇಲ್ಲ, ಜಸ್ಟ್ 00 ಅಂತ ಫೀಡ್ ಮಾಡ್ಕೋತೀನಿ. ಇಲ್ಲಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಅಗತ್ಯ ಇಲ್ಲ, 0 ಅಂತ ಇದ್ದಾಗ ಜಸ್ಟ್ ಫೀಡ್ ಅಂತ 0 ಫೀಡ್ ಮಾಡ್ಕೊಳ್ಳಿ ಅಷ್ಟೇ, ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಸೊ ಇದಾದ ಫೀಡ್ ಆದ ನಂತರ ಜಸ್ಟ್ ಅಪ್ಡೇಟ್ ಅಂತ ಕೊಡಿ. ಅಪ್ಡೇಟ್ ಅಂತ ಕೊಟ್ಟರೆ ಒಂದು ನಿಮ್ಮ ಲಾಗಿನ್ ಐಡಿಗೆ ಒಂದು OTP ಬರುತ್ತೆ, ಆ OTPನ ಫೀಡ್ ಮಾಡಿ ಜಸ್ಟ್ ವೆರಿಫೈ ಮಾಡುವಂಥದ್ದು. ಇದು ವೆರಿಫೈ ಮಾಡಿದ ನಂತರ ನೀವೇನು ಮಾಡಬೇಕು, ಕ್ಲೇಮ್ ಸಮ್ಮರಿ ಇದು ಸಬ್ಮಿಟ್ ಆಯಿತು ಅಷ್ಟೇ. ಈ ಕ್ಲೇಮ್ ಸಮ್ಮರಿನ ನೋಡಿ, ಲೆಫ್ಟ್ ಸೈಡಲ್ಲಿ ಪುನಃ ಕ್ಲೇಮ್ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲೇಮ್ ವೆರಿಫಿಕೇಷನ್ಗೆ ಹೋಗಿ ನೀವು ಸಬ್ಮಿಟ್ ಮಾಡಿರುವ ನಿಮ್ಮ ಕ್ಲೇಮ್ ಸಮ್ಮರಿನ ನೀವು ವೆರಿಫೈ ಮಾಡಬೇಕು. ಇದು ವೆರಿಫೈ ಆದ ನಂತರನೇ HQ ಅಡ್ಮಿನ್ಗೆ ಹೋಗುವಂಥದ್ದು, ಇಲ್ಲಾಂದರೆ ಹೋಗೋದಿಲ್ಲ. ಸೊ ಇದೇ ರೀತಿ ನೀವೇನು ಮಾಡಬೇಕು, ಇದು IS ಮಾಡೋ ವಿಧಾನ ಹೇಗಿದೆಯೋ ಸೇಮ್ ಇದೇ ರೀತಿ PRIಗೂ ಕೂಡ ನಾವು ಇದೇ ಪ್ರೊಸೆಸ್ನ ಮಾಡಬೇಕು. ಸೊ IS ಮತ್ತು PRIನ ನಾವು ಕ್ಲೇಮ್ ಸಮ್ಮರಿನ ಸಬ್ಮಿಟ್ ಮಾಡಿ ಅದನ್ನು ವೆರಿಫೈ ಮಾಡಬೇಕು. ಸೊ ದಯವಿಟ್ಟು ಇದನ್ನು ಮಾಡಬೇಕಾದ್ರೆ ನೀವು ಗಮನ ಇಡಿ ಸ್ವಲ್ಪ, ಯಾಕಂದರೆ ನೀವಿಲ್ಲಿ ಕ್ಲೇಮ್ ಮಾಡ್ತಿರೋ ಎಲ್ಲವರಿಗೆ ಅಂತ ಅಂದರೆ ನಿಮ್ಮ ಅಡ್ವಾನ್ಸ್ 22-23 ಸಾಲಿನಲ್ಲಿ ಅಡ್ವಾನ್ಸ್ ಮಾಡಿರುವಂಥ IS ಕ್ಲೇಮು ಜಸ್ಟ್ ಅಡ್ವಾನ್ಸ್ ಡೇಟಿಂದ 31-3 ಪಾರ್ಷಿಯಲ್ ಕ್ಲೇಮ್ ಮಾತ್ರ ಆಗ್ತಿರುತ್ತೆ. ಸೊ ಇನ್ನು ಮಿಕ್ಕಿದ ದಿನದ್ದು ಏನು ರೋಲ್ ಓವರ್ ಕ್ಲೇಮ್ ಇದೆ, ಇದು ನಿಮ್ಮ ಮುಂದಿನ ವರ್ಷಕ್ಕೆ ಮಾಡಬೇಕಾಗುತ್ತೆ. ಅಂದರೆ 23-24 ಕ್ಲೇಮ್ ಸಬ್ಮಿಟ್ ಮಾಡ್ತಿರಲ್ಲ, ಸಮ್ಮರಿ ಕ್ರಿಯೇಟ್ ಮುಂದಿನ ದಿನಗಳು ಮಾಡಬೇಕು. ಸೊ ಆವಾಗ ನಾವು ಆ ರೋಲ್ ಓವರ್ ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿವರೆಗೆ ನಾವು ಮಾಡ್ತಿರೋ ಜಸ್ಟ್ ಪಾರ್ಷಿಯಲ್ ಆಗಿರೋದ್ರಿಂದ ಪಾರ್ಷಿಯಲ್ ಅಪ್ಲಿಕೇಶನು ಅಂದರೆ ನಿಮ್ಮ ಹಾಫ್ ಆಫ್ ದ ಇಂಟ್ರೆಸ್ಟ್ ಅಮೌಂಟ್, ಹಾಫ್ ಆಫ್ ದ ಡೇಸ್. ಅಂದರೆ ಸಪೋಸು ಸೆಪ್ಟೆಂಬರಲ್ಲಿ ನೀವು ಲೋನ್ ಕೊಟ್ಟಿದ್ದರೆ ಆ ಸೆಪ್ಟೆಂಬರಿಂದ 31-23 ಮಾತ್ರ ಬಡ್ಡಿ ಕ್ಲೇಮ್ ಆಗುತ್ತೆ ಡಿಸೆಂಬರಲ್ಲಿ. ಇನ್ನು ಮುಂದಿನ ದಿನಗಳು ಅಲ್ಲಿಂದ 1-4-23 ರೀಪೇಮೆಂಟ್ ಯಾವತ್ತಾಗಿರುತ್ತೋ ಆ ದಿನದೊಳಗೆ ನೀವು ಯಾವಾಗ ಕ್ಲೇಮ್ ಮಾಡಬೇಕಾಗತ್ತೆ, ಮುಂದಿನ ವರ್ಷ 23-24 ಕ್ಲೇಮ್ ಮಾಡ್ತಿರಲ್ಲ, ಸೊ ಆ ಟೈಮಲ್ಲಿ ನೀವು ಅದನ್ನು ಅಡಿಷ್ನಲ್ ಕ್ಲೇಮ್ ಮಾಡಬೇಕಾಗತ್ತೆ. ಇಲ್ಲಿ ಏನಾದರೂ ನೀವು ಪಾರ್ಷಿಯಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ರೋಲ್ ಓವರಲ್ಲಿ ಬರುತ್ತೆ. ಅಕಸ್ಮಾತ್ ಏನಾದರೂ ಹಾಫ್ ಕ್ಲೇಮ್ಗೇ ನೀವು ಕಂಪ್ಲೀಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ IS ಇನ್ನು ಮಿಕ್ಕಿದ ದುಡ್ಡು ಗೋವಿಂದ ಅಂದ್ಕೊಳ್ಳಿ, ಯಾಕಂದರೆ ಯಾವುದೇ ಆಪ್ಷನ್ನೇ ಇಲ್ಲ. ನೀವು ಕಂಪ್ಲೀಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಬರೀ 31-3 ಸೆಲೆಕ್ಟ್ ಮಾಡಿಕೊಂಡು ಅರ್ಧ ದಿನಗಳಿಗೆ ನೀವು ಬಡ್ಡಿ ಕ್ಲೇಮ್ ಮಾಡಿದ್ರೆ ಮುಂದಿನ ದಿನಗಳ ಬಡ್ಡಿ ನಿಮಗೆ ಕ್ಲೇಮ್ ಮಾಡೋಕ್ಕೆ ಎಲ್ಲೂ ಆ ಅಪ್ಲಿಕೇಶನ್ ತೋರಿಸೋದೇ ಇಲ್ಲ. ಸೊ ಅದಕ್ಕೆ ಯಾರಾದರೂ ಬೈ ಮಿಸ್ಸಾಗಿ ಕಂಪ್ಲೀಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ IS ದಯವಿಟ್ಟು ಅದನ್ನು ರಿಜೆಕ್ಟ್ ಮಾಡಿ ಈಗ ಕ್ಲೇಮ್ ಸಮ್ಮರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ಕರೆಕ್ಟಾಗಿ ವೆರಿಫೈ ಮಾಡಿಕೊಂಡು ಅದಾದ ನಂತರ ಸ್ಟಾರ್ಟ್ ಮಾಡಿ.